ಚಿಕ್ಕೋಡಿ ತಾಲೂಕಿನ ಎಕ್ಸಂಬ ಗ್ರಾಮದ ಶ್ರೀ ಬೀರೇಶ್ವರ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯು ತನ್ನ ಸದಸ್ಯರಿಗೆ ಶೇಕಡಾ 15% ಲಾಭಾಂಶವನ್ನು ಅವರ ಖಾತೆಗೆ ಜಮಾ ಮಾಡಲಾಗಿದೆ ಎಂದು ಬೀರೇಶ್ವರ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ಚೇರ್ಮನ್ ಜಯಾನಂದ್ ಜಾಧವ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಯಕ್ಸಂಬಾದ ಶ್ರೀ ಬೀರೇಶ್ವರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಪ್ರಸಕ್ತ ವರ್ಷ ಶೇಕಡಾ 15% ಲಾಭಾಂಶವನ್ನು ಸದಸ್ಯರ ಖಾತೆಗೆ ಜಮಾ ಮಾಡಲಾಗಿದೆ ಎಂದು ಸಂಸ್ಥೆಯ ಚೇರ್ಮನ್ ಜಯಾನಂದ್ ಜಾಧವ್ ತಿಳಿಸಿದರು. ಅವರು ಶುಕ್ರವಾರ ತಾಲೂಕಿನ ಯಕ್ಸಂಬಾ ಪಟ್ಟಣದಲ್ಲಿ ಈ ವಿಷಯ ತಿಳಿಸಿದರು. ಪ್ರತಿ ವರ್ಷ ದಸರಾ ಮತ್ತು ದೀಪಾವಳಿ ಹಬ್ಬದ ಮುಂಚಿತವಾಗಿ ಬೀರೇಶ್ವರ್ ಸೊಸೈಟಿ ಗ್ರಾಹಕರಿಗೆ ಲಾಭಾಂಶ ವಿತರಿಸುವ ಪದ್ಧತಿ ಇದ್ದು, ಆ ದಿಸೆಯಲ್ಲಿ ಸಂಸ್ಥೆಯು ಸದಸ್ಯರಿಗೆ ಶೇಕಡಾ 15% ಲಾಭಾಂಶವನ್ನು ಸದಸ್ಯರ ಖಾತೆಗೆ ಜಮಾ ಮಾಡಿದ್ದು, ಸದಸ್ಯರು ಲಾಭಾಂಶದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಸಂಸ್ಥೆಯು 273,887 ಸದಸ್ಯರನ್ನು ಹೊಂದಿದ್ದು 23,61,200 ಬಂಡವಾಳ ಇದ್ದು, 90,16,93,088.90 ಕಾಯ್ದಿಟ್ಟ ನಿಧಿ ಹೊಂದಿದೆ. 2,186,51,72,693.89 ಠೇವು ಸಂಗ್ರಹಿಸಿ ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಸುಮಾರು 21 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ. ಲಾಭದಲ್ಲಿ ಸದಸ್ಯರಿಗೆ ಲಾಭಾಂಶ ವಿತರಿಸಿದೆ. ಕಾಯ್ದಿಟ್ಟ ನಿಧಿಯಲ್ಲಿ ನೆರೆ ಸಂತ್ರಸ್ತರಿಗೆ ಅನುಕೂಲವಾಗಲು ಬೀರೇಶ್ವರ ಸಂಸ್ಥೆಯ ಮೂಲಕ ಮುಖ್ಯಮಂತ್ರಿ ಪರಿಹಾರ ನಿಧಿಗೆ 1 ಕೋಟಿ ರೂಪಾಯಿ ನೆರವು ನೀಡಿದೆ ಎಂದರು. ಸಂಸ್ಥೆಯ ಸಂಸ್ಥಾಪಕ ಅಣ್ಣಾ ಸಾಹೇಬ್ ಜೊಲ್ಲೆ, ಸಚಿವೆ ಶಶಿಕಲಾ ಜೊಲ್ಲೆಯವರ ನಿಸ್ವಾರ್ಥ ಸೇವೆ, ಅವರ ಮೇಲೆ ಇಟ್ಟಿರುವ ನಂಬಿಕೆಯಿಂದ ಸಂಸ್ಥೆಯೊಂದು ಹೆಮ್ಮರವಾಗಿ ಬೆಳೆಯಲು ಸಾಧ್ಯವಾಗಿದೆ. ಬರುವ ದಿನಗಳಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ರಾಜ್ಯಗಳಲ್ಲಿ ಸುಮಾರು 79 ನೂತನ ಶಾಖೆಗಳನ್ನು ಪ್ರಾರಂಭಿಸುವ ಗುರಿ ಹೊಂದಿದ್ದು, ಕೇಂದ್ರ ಸರ್ಕಾರ ಅನುಮತಿ ನೀಡಿದ ತಕ್ಷಣ ಹೊಸ ಶಾಖೆಗಳನ್ನು ತೆರೆಯಲಾಗುತ್ತದೆ ಎಂದು ತಿಳಿಸಿದರು. 1991ರಲ್ಲಿ ನಮ್ಮ ನಾಯಕರಾದ ಮತ್ತು ಇಂದಿನ ಚಿಕ್ಕೋಡಿ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಶ್ರೀ ಅಣ್ಣಾಸಾಹೇಬ್ ಜೊಲ್ಲೆಯವರ ನೇತೃತ್ವದಲ್ಲಿ ಒಂದು ಚಿಕ್ಕ ಅಂದ್ರೆ ನಮ್ಮ ಒಂದು ಚಿಕ್ಕ ಪುಟ್ಟ ಗ್ರಾಮದಲ್ಲಿ ಹಮ್ಮಿಕೊಂಡು ಇಂದು ನಮ್ಮ ಸಂಸ್ಥೆಯು ಕರ್ನಾಟಕ ರಾಜ್ಯ ಮತ್ತು ಮಹಾರಾಷ್ಟ್ರ ರಾಜ್ಯಾದ್ಯಂತ ಬೆಳೆದು ಇಂದಿನವರೆಗೆ 153 ಶಾಖೆಗಳನ್ನು ಹೊಂದಿದ್ದೆ. ನಮ್ಮ ಸಂಸ್ಥೆಯ ಸಹ ಸಂಸ್ಥಾಪಕಿ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವರು ಅವರ ಒಂದು ಸಹಯೋಗದೊಂದಿಗೆ ನಮ್ಮ ಸಂಸ್ಥೆಯು ಅತಿ ಉನ್ನತಕ್ಕೆ ಏರಲು ಏರುತ್ತಿದೆ. ಅದರ ಉನ್ನತಕ್ಕೆ ಏರಲು ನಮ್ಮ ಸಂಸ್ಥೆಯ ಎಲ್ಲ ಅಂದ್ರೆ ಗ್ರಾಹಕರು, ನಮ್ಮ ಸದಸ್ಯರು ಮತ್ತು ನಮ್ಮ ಎಲ್ಲ ಸಿಬ್ಬಂದಿ ಮಿತ್ರರು ಸಂಸ್ಥೆಗೆ ಅಪಾರವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದರ ಪ್ರಭಾವದಲ್ಲಿ ನಮ್ಮ ಈ ಅಂದ್ರೆ March 31, 2019ಕ್ಕೆ ಕೊನೆಗೊಂಡ ವರ್ಷದಲ್ಲಿ ನಮ್ಮ ಸಂಸ್ಥೆ 21,08,78,279 ರೂಪಾಯಿಗಳನ್ನು ಲಾಭ ಗಳಿಸಿದ್ದು, ಈ ಆ ಸಂಸ್ಥೆಯ ಲಾಭದಲ್ಲಿ ನಮ್ಮ ಸದಸ್ಯರಿಗೆ ಲಾಭಾಂಶವನ್ನು ನಮ್ಮ ಸಂಸ್ಥೆಯ ವತಿಯಿಂದ ಅಂದ್ರೆ 15% ಲಾಭಾಂಶವನ್ನು ಸದಸ್ಯರಿಗೆ ಹಂಚುತ್ತಿದ್ದೇವೆ. ಅದೇ ರೀತಿ ನಮ್ಮ ನೌಕರರಿಗೆ 10% ಬೋನಸ್ ಅನ್ನು ಹಂಚುತ್ತಿದ್ದೇವೆ. ಈ ಬೋನಸ್ ಮತ್ತು ಲಾಭಾಂಶ ಹಂಚುವ ಪ್ರತಿಕ್ರಿಯೆ ನಾಳೆಯಿಂದ ಆಯಾ ಶಾಖೆಗಳಲ್ಲಿ ಪ್ರಾರಂಭವಾಗಿರುತ್ತದೆ. ಅವರ ಖಾತೆಗಳಿಗೆ ವರ್ಗಾಯಿಸಲು ವರ್ಗಾಯಿಸಿರುತ್ತೇವೆ ಮತ್ತು ನಾಳೆಯಿಂದ ಅವರ ಖಾತೆಗಳಿಂದ ಹಣವನ್ನು ತೆಗೆದುಕೊಂಡು ಹೋಗಬೇಕೆಂದು ನಮ್ಮ ಎಲ್ಲ ಸದಸ್ಯರಲ್ಲಿ ಮತ್ತು ನಮ್ಮ ಸಿಬ್ಬಂದಿ ವರ್ಗದಲ್ಲಿ ಕಡೆಗಳಿಂದ ಕೇಳಿಕೊಳ್ಳುತ್ತೇನೆ. ನಮ್ಮ ಸಂಸ್ಥೆ ಅಂದ್ರೆ ಈಗಿನ ನಮ್ಮ ಸಂಸ್ಥೆಯ ಫೈನಾನ್ಷಿಯಲ್ ಹೈಲೈಟ್ ಅಂದ್ರೆ 25/9/2019ಕ್ಕಿದ್ದಂತೆ ನಮ್ಮ ಸಂಸ್ಥೆಯ ಸದಸ್ಯರ ಸಂಖ್ಯೆ 273,887, ಶೇರ್ ಕ್ಯಾಪಿಟಲ್ 23,61,200, ರಿಸರ್ವ್ ಮತ್ತು ಇತರ ಫಂಡ್ಗಳು 90,16,93,088 ರೂಪಾಯಿ. ನಮ್ಮ ಸಂಸ್ಥೆ ಇಲ್ಲಿ ಅಂದ್ರೆ 25/9/19ಕ್ಕೆ ಹೊಂದಿದ ಠೇವಣಿಗಳು 2,186,59,72,693. ನಮ್ಮ ಸಂಸ್ಥೆ ಇಲ್ಲಿಯವರೆಗೆ ಅಂದ್ರೆ ವಿತರಿಸಿದ ಲೋನ್ ಮತ್ತು ಅಡ್ವಾನ್ಸಸ್ 1,648,53,189. ನಮ್ಮ ಸಂಸ್ಥೆಯ ಅಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಇನ್ವೆಸ್ಟ್ಮೆಂಟ್ಸ್ 562,69,00
26,985. ನಮ್ಮ ಸಂಸ್ಥೆಯ ದುಡಿಯುವ ಬಂಡವಾಳ 2,377,38,68,000. ನಮ್ಮ ಸಂಸ್ಥೆ ಮಾರ್ಚಕ್ಕೆ ಅಂದ್ರ ನಿವ್ವಳ ಲಾಭವನ್ನು 21,08,78,279 ಹೊಂದಿದೆ. ನಮ್ಮ ಸಂಸ್ಥೆಯ ಈಗ ಅಂದ್ರ 15% ಡಿವಿಡೆಂಟ್ ಅನ್ನು ಅದರ ಸುಮಾರಾಗಿ 2018 ಷೇರುಗಳಿಗೆ ಅನುಗುಣವಾಗಿ 3,75,750,000 ಸದಸ್ಯರಿಗೆ ಲಾಭಾಂಶ ಹಂಚುತ್ತಿದ್ದೇವೆ. ನಮ್ಮ ನೌಕರದಾರರಿಗೆ ಬೋನಸ್ ಅನ್ನು 10% ರಂತೆ 1,80,27,183 ಹಂಚುತ್ತಿದ್ದೇವೆ. ನಾಳೆಯಿಂದ ಅವರು ತಮ್ಮ ಸದಸ್ಯರು ಮತ್ತು ನಮ್ಮ ಸಿಬ್ಬಂದಿಗಳು ಅವರ ಖಾತೆಯಿಂದ ತೆಗೆದುಕೊಂಡು ಹೋಗಬೇಕೆಂದು ಈ ಪತ್ರಿಕಾ ಮೂಲಕ ನಾನು ತಿಳಿಸುತ್ತೇನೆ. ಸುದ್ದಿಗೋಷ್ಠಿಯಲ್ಲಿ ಬಸವ ಜ್ಯೋತಿ ಯೂತ್ ಫೌಂಡೇಶನ್ ಅಧ್ಯಕ್ಷ ಬಸವ ಪ್ರಸಾದ್ ಜೊಲ್ಲೆ, ಜ್ಯೋತಿ ಪ್ರಸಾದ್ ಜೊಲ್ಲೆ, ಸಂಸ್ಥೆಯ ಉಪಾಧ್ಯಕ್ಷ ಸಿದ್ರಾಮ್ ಗಡದೆ, ನಿರ್ದೇಶಕರಾದ ಕಲ್ಲಪ್ಪನ್ನ ಜಾಧವ್, ಯಾಸಿನ್ ತಾಂಬೋಳೆ, ವ್ಯವಸ್ಥಾಪಕ ನಿರ್ದೇಶಕ ಆರ್ಸಿ ಚೌಗ್ಲಾ, ಉಪ ಪ್ರಧಾನ ವ್ಯವಸ್ಥಾಪಕ ಬಿಎ ಗುರು, ಶಿವ ಡಬ್ಬನ್ನವರ್, ಆರ್ಜಿ ಕುಂಬಾರ್, ಎಂಕೆ ಮಂಗಾವತಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.